아 ಅಕ್ಟೋಬರ್ ಎರಡು ಬಂದೇ ಬಿಡ್ತು ಗಾಂಧಿ ಜಯಂತಿ ಜೊತೆ ಜೊತೆಗೆ ಪ್ರಧಾನಮಂತ್ರಿಗಳು ಆರಂಭಿಸಿರುವ ಸ್ವಚ್ಛ ಭಾರತ್ ಅಭಿಯಾನದ ದಿನವೂ ಕೂಡ ಬಂದುಬಿಟ್ಟಿದೆ ಎಲ್ಲಾ ರಾಷ್ಟ್ರೀಯ ದಿನಾಚರಣೆಗಳಂತೆಯೇ ವರ್ಷಕ್ಕೆ ಒಮ್ಮೆ ಈ ಕಾರ್ಯಕ್ರಮವನ್ನು ಮಾಡಿ ಕೈಬಿಡುವಂತಹ ಪರಿಪಾಠ ಮಾತ್ರ ಇದೆ ಈ ದಿನದಂದು ರಾಜಕೀಯ ನಾಯಕರು ಅಧಿಕಾರಿಗಳು ಭಾಷಣವನ್ನು ಮಾಡಿ ಪೊರಕ್ಕೆ ಹಿಡಿದು ಫೋಟೋಗೆ ಪೋಸ್ ಕೊಟ್ಟು ಈ ಅಭಿಯಾನವನ್ನು ಮುಗಿಸಿಬಿಡುತ್ತಿದ್ದಾರೆ ಎನ್ನುವ ಮಾತುಗಳು ಸಾಮಾನ್ಯ ಜನರಲ್ಲಿ ಸಾಮಾನ್ಯವಾಗಿವೆ ಹಾಗಾದರೆ ಇದರ ಉದ್ದೇಶ ಈ ಒಂದು ದಿನಕ್ಕೆ ಸೀಮಿತವಾಗಿದೆಯೇ ಇದರ ಯೋಜನೆಗಳೇನು ಈ ಅಭಿಯಾನದಲ್ಲಿ ನಾಗರಿಕರ ಪಾತ್ರವೇನು ಇದರ ಬಗ್ಗೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು ಈ ಯೋಜನೆಯನ್ನು ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ಪ್ರಧಾನಮಂತ್ರಿಗಳು ನಲ್ಲಿ ಆರಂಭ ಮಾಡಿದ್ರು ಬಯಲು ಮಲವಿಸರ್ಜನೆ ಮುಕ್ತ ಮತ್ತು ಘನತ್ಯಾಜ್ಯ ನಿರ್ವಹಣೆಗೋಸ್ಕರ ಮಾಡಿದ ಒಂದೊಳ್ಳೆ ಪ್ರಯತ್ನ ಈ ಅಭಿಯಾನದಲ್ಲಿ ಸರ್ಕಾರಿ ನೌಕರರು ಶಾಲಾ ಮಕ್ಕಳು ಸ್ವಯಂ ಸೇವಕರು ಗ್ರಾಮ ಪಂಚಾಯಿತಿ ಮುಖಂಡರು ಎಲ್ಲರೂ ಪಾಲ್ಗೊಂಡಿದ್ದರು ಈ ಮಿಷನ್ಗೆ ಸ್ವಯಂ ಪ್ರಧಾನಿ ಮಂತ್ರಿಗಳೇ ಸಂವಾದಕರು ಈ ಅಭಿಯಾನ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜಯಂತಿ ಎಂದು ಬಯಲು ಶೌಚ ಮುಕ್ತ ಭಾರತವನ್ನಾಗಿಸುವ ಯೋಜನೆ ಹೊಂದಿತ್ತು ಭಾರತ ಸರ್ಕಾರ ಆರಂಭಿಸಿರುವ ಈ ಮಿಷನ್ನಲ್ಲಿ ಇದುವರೆಗೂ ತೊಂಬತ್ತು ಮಿಲಿಯನ್ಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ನಲವತ್ತು ಸಾವಿರ ಎಪ್ಪತ್ತು ಕೋಟಿ ಹಣವನ್ನು ಸುಮಾರು ಏಳು ಲಕ್ಷ ಹಳ್ಳಿಗಳಿಗೆ ಬಿಡುಗಡೆ ಮಾಡಿತ್ತು ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಪ್ರಧಾನಿ ಮಂತ್ರಿಗಳು ಸಚಿನ್ ತೆಂಡೂಲ್ಕರ್ ಬಾಬಾ ರಾಮದೇವ್ ಅಮಿತಾಬ್ ಬಚ್ಚನ್ ಮೃದುಲಾ ಸಿನ್ಹಾ ಶಶಿ ತರೂರ್ ಬ್ರಹ್ಮಕುಮಾರಿಸ್ ದಾದಿ ಜಾಂಕಿ ಗೋಪಿಚಂದ್ ಮುಂತಾದ ಸೆಲೆಬ್ರಿಟಿಗಳನ್ನು ನಿಯೋಜಿಸಿದ್ದರು ಆರಂಭದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ನೈರ್ಮಲದ ಬಗೆಗೆ ಶಿಕ್ಷಣ ನೀಡುವುದಾಗಿದ್ದು ಈ ಎಲ್ಲಾ ಹೈ ಪ್ರೊಫೈಲ್ ವ್ಯಕ್ತಿಗಳಿಂದ ಪ್ರದರ್ಶನಗಳು ಜಾಹೀರಾತುಗಳು ಸಾಕ್ಷ್ಯ ಚಿತ್ರಗಳು ಸಿನಿಮಾಗಳು ಹಲವಾರು ರೀತಿಯಲ್ಲಿ ಜನಗಳಿಗೆ ತಿಳಿಸುವ ಉದ್ದೇಶವಾಗಿದೆ ಈ ಅಭಿಯಾನವು ಪ್ರಾರಂಭಿಕವಾಗಿ ವೇಗ ಪಡೆದಿತ್ತಾದರೂ ಮತ್ತದೇ ಒಂದು ದಿನದ ಸರ್ಕಾರಿ ಕಾರ್ಯಕ್ರಮವಾಗಿ ಬಿಟ್ಟಿದೆ ಸರ್ಕಾರಿ ಕಚೇರಿಗಳು ಸರ್ಕಾರಿ ಆಸ್ಪತ್ರೆಗಳು ಸಾರ್ವಜನಿಕ ಜಾಗಗಳಲ್ಲಿಯೇ ಸ್ವಚ್ಛತೆ ಕಾಪಾಡುತ್ತಿಲ್ಲ ಇದಕ್ಕೆ ಹೊಣೆ ಯಾರು ಜನರು ಸರ್ಕಾರದ ಮೇಲೆ ಗೂಬೆ ಹೊರಿಸುವ ಬದಲು ಸಾರ್ವಜನಿಕರು ಸಹ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಿದೆ ತಮ್ಮ ಸುತ್ತಮುತ್ತಲ ಪ್ರದೇಶದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಜನರ ಕರ್ತವ್ಯವಾಗಿದೆ ಎಲ್ಲೆಂದರಲ್ಲಿ ಕಸ ಎಸೆಯುವುದು ತಂಬಾಕು ಉಗುಳುವುದು ಪ್ಲಾಸ್ಟಿಕ್ ಎಸೆಯುವುದು ಬಿಟ್ಟು ಬಿಡಬೇಕು ನಮ್ಮವರು ವಿದೇಶಗಳಿಗೆ ಹೋಗಿ ಅಲ್ಲಿಯ ಕ್ಲೀನ್ಲಿನೆಸ್ ಬಗ್ಗೆ ಮಾತನಾಡುತ್ತಾರೆ ಉದ್ದುದ್ದ ಭಾಷಣ ಬಿಗಿಯುತ್ತಾರೆ ನಮ್ಮ ದೇಶವನ್ನು ಆ ರೀತಿಯಾಗಿ ಇಡಲು ಅವರು ಪ್ರಯತ್ನಿಸುತ್ತಿಲ್ಲ ಅನ್ನೋ ಅಪವಾದವೂ ಕೂಡ ಇದೆ ಸರ್ಕಾರವೇನೋ ಯೋಜನೆ ರೂಪಿಸಿದ್ದಾಗಿದೆ ಇದನ್ನು ಜನರು ಅನುಷ್ಠಾನಕ್ಕೆ ತರಬೇಕಿದೆ ಸರ್ಕಾರದ ಸಹಕಾರದೊಂದಿಗೆ ಸಾರ್ವಜನಿಕರು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ ಸ್ವಚ್ಛ ಭಾರತ್ ಎನ್ನುವುದು ಇದೀಗ ಆರಂಭವಾಗಿರುವ ಆಲೋಚನೆಯಲ್ಲ ಇತ್ತೀಚಿನವರು ಅದರ ಕ್ರೆಡಿಟ್ ತೆಗೆದುಕೊಳ್ಳುವ ಅಗತ್ಯ ಕೂಡ ಇಲ್ಲ ಸ್ವಚ್ಛ ಭಾರತ್ ಇಡೀ ಭಾರತವನ್ನ ಸ್ವಚ್ಛವಾಗಿಡುವ ಭಾರತೀಯರ ಕಲ್ಪನೆ ಇದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರ ಮಾತ್ರವಲ್ಲದೆ ಭಾರತೀಯ ಪ್ರಜೆಯಾಗಿ ನಮ್ಮ ಕರ್ತವ್ಯ ಕೂಡ ಬಹಳಷ್ಟಿದೆ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟವರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರ ಜಯಂತಿ ಎಂದು ನಾವೆಲ್ಲರೂ ಸ್ವಚ್ಛ ಭಾರತಕ್ಕೆ ಶಪಥ ಮಾಡಬೇಕು ಅವರ ಜಯಂತಿಯನ್ನು ಸಾರ್ಥಕಗೊಳಿಸಬೇಕು